ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಬಾಗೇಪಲ್ಲಿ ಪಟ್ಟಣದ ಪುರಸಭೆಯಲ್ಲಿ ನಡೆದ ಡಿಶುಂ ಡಿಶುಂ ಸಭೆಯ ನಡವಳಿಕೆ ಪುಸ್ತಕಕ್ಕೆ ಅಧ್ಯಕ್ಷರು ಸಹಿ ಹಾಕುವಂತಿಲ್ಲ, ಉಪಾಧ್ಯಕ್ಷರ ಆಕ್ರೋಶ. ಬಾಗೇಪಲ್ಲಿ ಪಟ್ಟಣದ ಪುರಸಭೆ ಚುನಾವಣೆ ನಡೆದು ಇನ್ನೂ 5 ತಿಂಗಳುಗಳು ಕಳೆದಿಲ್ಲ. ಈಗಾಗಲೇ ಹಲವು ಗೊಂದಲಗಳು ಸೃಷ್ಟಿಯಾಗಿವೆ. ಪುರಸಭಾ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರ ನಡುವೆ ಗೊಂದಲಗಳು ಸೃಷ್ಟಿಯಾಗಿದ್ದು, ಇಲ್ಲಿನ ಪುರಸಭಾ ಅಧ್ಯಕ್ಷೆ ಗುಲ್ನಾಸ್ ಬೇಗಂ 4 ತಿಂಗಳಿನಿಂದ ಒಂದು ಸಾಮಾನ್ಯ ಸಭೆಗೆ ಮಾತ್ರ ಸದಸ್ಯರನ್ನು ಕರೆದಿದ್ದು, ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸರ್ವಾಧಿಕಾರ ಧೋರಣೆ ಅನುಸರಿಸುತ್ತಿದ್ದಾರೆ. ಪಟ್ಟಣದಲ್ಲಿನ ಮೂಲಭೂತ ಸೌಕರ್ಯಗಳು ಕರೋನಾ 2ನೇ ಹಂತಕ್ಕೆ ತಲುಪಿದ್ದು, ಬೇಸಿಗೆಯಲ್ಲಿ ನೀರಿನ ಅಭಾವ ಮುಂತಾದ ಅಂಶಗಳ ಬಗ್ಗೆ ಸಾಮಾನ್ಯ ಸಭೆಗೆ ಸದಸ್ಯರನ್ನು ಕರೆದು ಸಭೆಯಲ್ಲಿ ಚರ್ಚಿಸದೆ ಅಧ್ಯಕ್ಷರು ವಿಫಲರಾಗಿದ್ದಾರೆ ಎಂದು ಉಪಾಧ್ಯಕ್ಷರಾದ ಎ ಶ್ರೀನಿವಾಸ್ ಹಾಗೂ ಎ ನಂಜುಂಡಪ್ಪ ತಿಳಿಸಿದರು. ಮತ್ತು ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ 16 ಮಂದಿ ಸದಸ್ಯರೊಂದಿಗೆ ಸಾಮಾನ್ಯ ಸಭೆ ನಡೆಸಿದರು. ಇದರಿಂದ ಕೋಪಗೊಂಡ ಗುಲ್ನಾಸ್ ಬೇಗಂ ಸಭೆಯನ್ನು ಮಾಡಲು ನಿರಾಕರಿಸಿದರು. ಇದರಿಂದ ಸದಸ್ಯರು ಹಾಗೂ ಅಧ್ಯಕ್ಷರ ನಡುವೆ ಮಾತಿನ ಚಕಮಕಿ ನಡೆದು ಗಲಾಟೆ ನಡೆಯಿತು. ಅಧ್ಯಕ್ಷರು ಸಭೆಯ ನಡವಳಿಕೆ ಪುಸ್ತಕಕ್ಕೆ ಸಹಿ ಹಾಕದಂತೆ ಅಧ್ಯಕ್ಷ, ಉಪಾಧ್ಯಕ್ಷರು ಪುಸ್ತಕವನ್ನು ಎಳೆದಾಡಿದರು. ಇದರಿಂದ ಆಕ್ರೋಶಗೊಂಡ ಗುಲ್ನಾಸ್ ಬೇಗಂ ಸಭೆಯಿಂದ ಆಚೆ ಬಂದು ಮಾತನಾಡಿದವರು, ಕೆಲ ಸದಸ್ಯರು ನನ್ನ ದುರುದ್ದೇಶದಿಂದ ನನಗೆ ಅವಮಾನ ಮಾಡಿದ್ದಾರೆ. ನನಗೆ ತಿಳಿಯದೆ ಪುರಸಭಾ ಅನುದಾನವನ್ನು ಅಕ್ರಮವಾಗಿ ಬಳಸಲು ಮುಂದಾಗಿದ್ದಾರೆ. ಕೇಳಿದರೆ ನಮ್ಮ ಇಷ್ಟ ಎಂದು, ಮಹಿಳೆ ಎಂದು ನೋಡದೆ ಅವಮಾನ ಮಾಡಿದ್ದನ್ನು ಪ್ರಶ್ನೆ ಮಾಡಿದೆ. ನನಗೆ ಅನ್ಯಾಯವಾದರೆ ವಿಷ ಸೇವಿಸುವೆ ಎಂದರು. ಉಪಾಧ್ಯಕ್ಷ ಎ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ಪ್ರತಿಕ್ರಿಯೆ ನಡೆಯಿತು. ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಎ ನಂಜುಂಡಪ್ಪ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರೆಲ್ಲರೂ ಹಾಜರಿದ್ದರು. ಅನ್ಯಾಯ ನಿಮ್ಗೆ ಆಗ್ತಾ ಇದೆ, ಪುರಸಭೆಗೆ ನನಗೂ ಮಾಡ್ತಾ ಇದ್ದಾರೆ, ಜನಗಳಿಗೂ ಮಾಡ್ತಾ ಇದ್ದಾರೆ ಸರ್. ನನಗಂತೂ ಬಿಡಿ, ನಾನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಸರ್. ಇವತ್ತು ನಿಮ್ ಎಲ್ಲರು ಎಲ್ಲ ಪ್ರಜೆಗಳಿಗೆಲ್ಲ ಗೊತ್ತು ಸರ್, ನನ್ಗೆ ಅಷ್ಟು ಅನ್ಯಾಯ ನಡೀತಾ ಇದೆ. ಇದ್ರ ಬಗ್ಗೆ ನನ್ನ ಹಿಂದೆ ಜನಗಳಿದ್ದಾರೆ, ಪ್ರಜೆಗಳಿದ್ದಾರೆ ನನಗೆ, ಅದಂತೂ ಖಂಡಿತ. ಇವರೆಲ್ಲ ದೌರ್ಜನ್ಯ ಮಾಡ್ಬೋದು, ಇವತ್ತು ನನ್ಗೆ ಯಾವ ರೀತಿ ಅವರು ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಸರ್. ಬರಿತಾ ಇದ್ದಾರೆ.
ಒಂದು ಮನವಿಯನ್ನು ಕೊಟ್ಟಾಗ, ಮೂರನೇ ಒಂದರಷ್ಟು ಮದುವೆಯನ್ನು ಕೊಟ್ಟಾಗ, ಆ ಅಧ್ಯಕ್ಷರಾದವರು ಯಾವುದೇ ರೀತಿಯಲ್ಲಿ ಅವರು ಸಭೆಯನ್ನು ಕರೀಬೇಕಾಗಿತ್ತು. ಆರು ಹಿಂದಿನ ತಿಂಗಳು 6ನೇ ತಾರೀಕು ಸಭೆಯನ್ನು ಕರೆದಿದ್ದರು. ಉದ್ದೇಶಪೂರ್ವಕವಾಗಿ ನೆಪವನ್ನು ಒಡ್ಡಿ ನನಗೆ ಅನಾರೋಗ್ಯದ ಕಾರಣ ಅಂತ ಹೇಳಿಬಿಟ್ಟು 8ನೇ ತಾರೀಕಿನ ಅವರು ಆರಾಮಾಗಿದ್ದು ಒಂದು ಪತ್ರವನ್ನು ಕೊಟ್ಟು ಮುಂದೂಡಬೇಕು ಅಂತ ಇದು ಮಾಡಿದರು. ಅದರ ಜೊತೆಗೆ ಅವ್ರ ಜೊತೆಯಲ್ಲಿದ್ದವರು ಅವರೆಲ್ಲ ಸೇರಿಕೊಂಡು ಪುರಸಭೆಯಲ್ಲಿ ಯಾವುದೇ ರೀತಿಯಾದಂಥ ಕಾಮಗಾರಿಗಳಾಗಲಿ ಮೂಲಭೂತ ಸೌಕರ್ಯಗಳಾಗಲಿ, ಕೊರೋನಾ ಬಂದಿದೆ, ಕೊರೋನಾ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಆಗಲಿ ಯಾವುದು ತಗೊಳ್ತಾ ಇರಲಿಲ್ಲ. ಆದರೆ ಈ ದಿವಸ ಅವರು 15 ದಿವಸದ ಕಾಲವನ್ನು ಕಾನೂನು ಪ್ರಕಾರ ತೆಗೆದುಕೊಂಡು, ಆ ಕಾನೂನು ಪ್ರಕಾರದಲ್ಲಿ 15 ದಿವಸಗಳ ಅನ್ನು ತೆಗೆದುಕೊಳ್ಳದೆ 10 ದಿವಸಗಳ ಕಾಲ ನಮ್ಮ ಪುರಸಭೆಯ ಅಧಿಕಾರಿಗಳನ್ನು ಮನೆ ಹತ್ರ ಸುತ್ತಾಡಿಸಿ, ನಾನು ಅಲ್ಲಿದ್ದೀನಿ ಅಂತ ಸುತ್ತಾಡಿಸಿ ಕಚೇರಿಗೆ ಬಂದು ನಾವು ಕೊಟ್ಟಿರುವಂಥ ಒಂದು ಮನವಿಯನ್ನು ಸ್ವೀಕರಿಸಿದೆ. 10 ದಿನಗಳ ನಂತರ ತಗೊಂಡು 15 ದಿವಸಗಳು ನನ್ನ ಕಾಲಾವಕಾಶ ಇದೆ ಅಂತ ಹೇಳಿಬಿಟ್ಟು 15 ದಿವಸಗಳ ಕಾಲವನ್ನು ತಗೊಂಡು, ಅದರಲ್ಲಿ ನಮ್ಮ ಅಧ್ಯಕ್ಷರ ಸ್ಥಾನವೇ ಅತಂತ್ರ ಸ್ಥಿತಿಯಲ್ಲಿರೋದ್ರಿಂದ ನಾನು ಈ ಸಭೆ ಈ 15 ದಿನ ಒಳಗಡೆ ನಾನು ಡೇಟನ್ನು ನಿಗದಿಪಡಿಸೋದಕ್ಕಾಗುವುದಿಲ್ಲ ಅಂತ ವಿಫಲರಾಗಿರ್ತಾರೆ. ಆ ವಿಫಲರಾದ ಮೇಲೆ ನಾವೆಲ್ಲರೂ ಸೇರಿ 6ನೇ ತಾರೀಕು 18 ಜನ ಕುಂಟಾರಗಳು ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಒಂದು ಮನವಿಯನ್ನು ಮಾಡಿದಾಗ, ಆ ಕಾನೂನು ಪ್ರಕಾರ ಅಧ್ಯಕ್ಷರು ವಿಫಲರಾದರೆ ಉಪಾಧ್ಯಕ್ಷರು ಆ ಸಭೆಯನ್ನು ನಡೆಸಿ ಉಪಾಧ್ಯಕ್ಷರು ಮಾಡಬೇಕು, ಉಪಾಧ್ಯಕ್ಷರು ಮಾಡದೇ ಇಲ್ಲ ಪಕ್ಷದಲ್ಲಿ ಆ ಮುಖ್ಯಾಧಿಕಾರಿಗಳ ಸಭೆಯನ್ನು ಕರೀಬೇಕು ಅಂತ ಒಂದು ಕಾನೂನಿದೆ. ಆ ಕಾನೂನು ದೃಷ್ಟಿಯಲ್ಲಿ ಈ ನಮ್ಮ ಪುರಸಭೆ ಕಡೆಯಿಂದ ಯೋಜನಾ ನಿರ್ದೇಶಕರು ಜಿಲ್ಲಾಧಿಕಾರಿಗಳ ಹತ್ರ ಮನವಿಯನ್ನು ಮಾಡಿದಾಗ ಅವರು ಕಾನೂನು ದೃಷ್ಟಿಯಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈ ಕಾನೂನು ದೃಷ್ಟಿಯಲ್ಲಿ ಉಪಾಧ್ಯಕ್ಷರ ಒಂದು ಸಭೆ ನಡೆಸ್ಬೋದು, ಉಪಾಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಸಬೇಕಂತೇಳಿ ಆವತ್ತಿನಿಂದ ಎಸ್ ಪಿ ಕೆ19 ನ್ಯೂಸ್ ಬಗೆಪಲ್ಲಿ.